ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆರೋಪಿಗಳನ್ನ ಪತ್ತೆ ಹಚ್ಚಬೇಕು ಅಲ್ಲದೆ ತನಿಖಾಧಿಕಾರಿ ಹಾಗೂ ವೈದ್ಯರನ್ನ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥ ಆರೋಪಿಗಳನ್ನ ಕಾನೂನು ಪ್ರಕಾರ ಶಿಕ್ಷಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಒಕ್ಕಲಿಗ ಹೋರಾಟ ಸಮಿತಿಯಿಂದ ನಗರದ ಕ್ಲಾಕ್ ಟವರ್ ಮುಂಭಾಗ ಎರಡು ದಿವಸಗಳ ನಿರಂತರ ಪ್ರತಿಭಟನೆ ನಡೆಯುತ್ತಿದೆ ಇಂದು ಬೆಳಗ್ಗೆ ಪ್ರತಿಭಟನೆ ಆರಂಭವಾಗಿದ್ದು ನಾಳೆ ಸಂಜೆವರೆಗೆ ಪ್ರತಿಭಟನೆ ನಡೆಯಲಿದೆ ಎರಡು ದಿನಗಳ ಕಾಲ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಪ್ರತಿಭಟನೆ ನಡೆಯಲಿದೆ ಮಂಗಳೂರು ಬೆಳ್ತಂಗಡಿ ವಿಟ್ಲ ಬಂಟ್ವಾಳ ಪುತ್ತೂರು ಕಡಬ ಸುಳ್ಯದ ಒಕ್ಕಲಿಗರ ಯಾನಿಗೌಡರ ಸೇವಾ ಸಂಘದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಪ್ರತಿಭಟನೆಗೂ ಮುನ್ನ ಪ್ರತಿಭಟನಾ ನಿರತರು ಪುರಭವನದ ಮುಂಭಾಗದಲ್ಲಿರುವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸೌಜನ್ಯ ಪ್ರಕರಣದ ಹೋರಾಟಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗಿದರು ಸೌಜನ್ಯ ಪ್ರಕರಣವನ್ನ ನಿವೃತ್ತ ನ್ಯಾಯಾಧೀಶರ ಮೂಲಕ ಮರುತನಿಖೆ ನಡೆಸಬೇಕು ತನಿಖಾಧಿಕಾರಿ ವೈದ್ಯಾಧಿಕಾರಿಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಮರುತನಿಖೆಗೆ ಆದೇಶ ಮಾಡುವವರೆಗೂ ಹೋರಾಟ ಮುಂದುವರಿಸಲಾಗುವುದು ಕಾನೂನಾತ್ಮಕ ಹೋರಾಟವನ್ನ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದು ಧರಣಿ ನಿರತರು ತಿಳಿಸಿದರು ಇಲ್ಲದೆ ಖಂಡಿತವಾಗಿ ಬಿಡುವಿಲ್ಲ ಅಂತ ಹೇಳುವಂತ ಮಟ್ಟದಲ್ಲಿ ನಾವೆಲ್ಲ ಬಂದಿದೆ ಅದು ಯಾರೇ ಇರಲಿ ಎಷ್ಟು ದೊಡ್ಡ ಜನವೇ ಇರಲಿ ಎಂತೆಂತ ಕೇಸುಗಳನ್ನು ಎಷ್ಟು ವರ್ಷ ಆದ ನಂತರ ಕಂಡುಹಿಡಿಯುತ್ತಾರೆ ಈ ಸಾರ್ವಜನಿಕ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂತ ಹುಡುಗಿಯ ಒಂದು ಅತ್ಯಾಚಾರ ಕೊಲೆಯನ್ನು ಒಂದು 10 ಗಂಟೆಯೊಳಗೆ ಮಾಡಿದ್ದನ್ನು ಹುಡುಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನು ಯಾವ್ದನ್ನು ಮಾಡಬಹುದು ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ ಎಲ್ಲ ಡಿಪಾರ್ಟ್ಮೆಂಟ್ ಒಳ್ಳೆ ಒಳ್ಳೆ ಕೆಲಸ ಮಾಡುವವರು ಇದ್ದಾರೆ ಇಲ್ಲಂತಲ್ಲ ಆದ್ರೆ ಇದು ಯಾಕೆ ಹೀಗಾಯ್ತು ಸರ್ಕಾರ ಗಮನ ಹರಿಸಬೇಕು ಇಂತಹ ಒಂದು ಘಟನೆ ನಡೆದದನ್ನ ಅವ ನಿರಪರಾಧಿ ಅಂತ ಹೇಳಿದ ಕೂಡಲೇ ಅದನ್ನು ಸುಮ್ಮನೆ ಇರುವುದಲ್ಲ ಮುಂದಕ್ಕೆ ತನಿಖೆ ಮಾಡಬೇಕು ನಾವು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೇವೆ ಮುಂದಕ್ಕೆ ಇದು ತನಿಖೆ ಆಗಬೇಕು ಯಾರು ಆರೋಪಿ ಅಂತ ಅವರನ್ನ ಪತ್ತೆ ಹಚ್ಚಿ ಕಠಿಣ ಕಾನೂನನ್ನು ತಗೊಳ್ಬೇಕು ಸಾಧ್ಯ ಆಗದೇ ಇರತಕ್ಕಂಥ ಪ್ರಾಣವನ್ನ ತಾವು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಪ್ರಾಣವನ್ನು ಹಾನಿ ಮಾಡ್ತಕ್ಕಂಥವರು ಇವರನ್ನು ಕಂಡುಹಿಡಿದು ಅವರ ಕುತ್ತಿಗೆಗೆ ಕಾನೂನಿನ ಕುಣಿಕೆಯನ್ನು ತೊಡಿಸಬೇಕು ನಮ್ಗೆ ಗೊತ್ತಿದೆ ಹತ್ಯೆ ಮಾಡಿದವರಿಗೆ ಏನು ಶಿಕ್ಷೆ ಆಗಬೇಕು ಅಂತನ್ನೋದಂಥದ್ರ ಬಗ್ಗೆ ನಮ್ಮ ಕಾನೂನು ಬಹಳ ಸ್ಪಷ್ಟವಾಗಿದೆ ಆ ಒಂದು ಶಿಕ್ಷೆಯನ್ನು ಯಾರು ಈ ಒಂದು ಅಪರಾಧವನ್ನು ಗುರುತರವಾದಂಥ ಅಪರಾಧವನ್ನು ಮಾಡಿದಾರೋ ಅವರಿಗೆ ಕಾನೂನು ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ಆಗ್ರಹ ಬಹುಶಃ ಈ ರೀತಿ ಆಗದೇ ಇದ್ದರೆ ನಮ್ಮ ಸಮಾಜದಲ್ಲಿ ಈ ರೀತಿಯ ಕಲ್ಪ್ರಿಟ್ಸ್ ಅಂತ ನಾವು ಏನು ಕರಿತೇವೋ ದುಷ್ಕರ್ಮಿಗಳು ಅಂತ ನಾಯರನ್ನು ಹೇಳ್ತೇವೋ ಅಥವಾ ಯಾವತ್ತು ಇಂಥ ಕುಕೃತ್ಯಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯ ಹೆದರಿಕೆ ಇರೋದಿಲ್ಲ ಈ ಒಂದೊಮ್ಮೆ ಈ ಪ್ರಕರಣ ಭೇದಿಸಲ್ಪಡದೇ ಇದ್ದರೆ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದರೆ ಮುಂದೆ ಖಂಡಿತವಾಗಲೂ ಅಪರಾಧ ಮಾಡುವವರಿಗೆ ಒಂದು ರೀತಿಯ ಬೆಂಬಲ ಇದು ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಹಾಗಾಗಿ ಈ ಒಂದು ಪ್ರಕರಣವನ್ನು CBI ತನಿಖೆ ಮಾಡಿರುವಂಥ ಈ ಒಂದು 11 ವರ್ಷದಲ್ಲಿ ನಾವು ಯಾವುದೇ ರೀತಿಯ ಪ್ರತಿಭಟನೆ ಆಗಲಿ ಇಂಥವುಗಳಲ್ಲಿ ಇಂಥ ಕೃತಿಗಳಲ್ಲಿ ತೊಡಗಿಲ್ಲ ಯಾಕಂದರೆ ನಾವು ಕಾನೂನಿಗೆ ಬೆಂಬಲವನ್ನು ಕೊಡುವರು ಕಾನೂನಿನಲ್ಲಿ ನಂಬಿಕೆ ಇಟ್ಟಿರುವವರು ಕಾನೂನನ್ನು ಯಾವತ್ತೂ ಅತ್ಯಂತ ಮಹತ್ವಪೂರ್ಣವಾದಂಥ ಸ್ಥಾನದಲ್ಲಿ ಇರಿಸುವಂಥವರು CBI ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ನಮ್ಗೆ ಗೊತ್ತಾಯಿತು ಆ ಸಂತೋಷ್ ರಾವ್ ಅನ್ನೋಂಥವನು ನಿರಪರಾಧಿ ಅಂತಕ್ಕಂಥದ್ದು ಅದನ್ನು ಮೊದಲೇ ಆ ಪ್ರದೇಶದ ಜನರು ಧರ್ಮಸ್ಥಳದ ಆ ಪ್ರದೇಶದ ಜನರು ಸೌಜನ್ಯನ ಆ ಮನೆಯ ಆ ಭಾಗದ ಜನರು ಮೊದಲೇ ಹೇಳಿದ್ದಾರೆ ಸಂತೋಷ್ ನಿರಪರಾಧಿ ಅವನನ್ನು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿಲ್ಲ ಆದರೆ ಇವತ್ತಿನ ದಿವಸ ನಮಗೆ ಗೊತ್ತಾಯಿತು 11 ವರ್ಷದ ಈ ಅವಧಿಯಲ್ಲಿ ಸುಮಾರು 80 ಕೋಟಿಗಳಷ್ಟು ಹಣವನ್ನು ಖರ್ಚು ಮಾಡಿ ಈ ತನಿಖಾ ಸಂಸ್ಥೆ ಜಡ್ಜ್ಮೆಂಟ್ ಕೊಟ್ಟಿರುವಂಥದ್ದು ಏನಂತಂದರೆ ಸಂತೋಷ್ ನಿರಪರಾಧಿ ಅನ್ನುವಂಥದ್ದು ಹಾಗಾದರೆ ಇನ್ನು ನಮಗೆ ಬೇಕಾಗಿರೋದು ಅಪರಾಧಿ ಯಾರು ಅಂತಕ್ಕಂಥದ್ದು ಅಪರಾಧಿಗಳು ಯಾರು ಅನ್ನುವಂಥದ್ದು ಈಗ ಆ ಒಂದು ಜಡ್ಜ್ಮೆಂಟ್ನ ನಂತರ ದಿವಸದಲ್ಲಿ ನಾವು ಖಂಡಿತವಾಗಲೂ ಈ ಒಂದು ಘಟನೆಗೆ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿಕೊಂಡು ಎಲ್ಲ ಸಮಾಜದವರು ನಮ್ಮ ದಕ್ಷಿಣ ಕನ್ನಡದವರು ಮಾತ್ರ ಅಲ್ಲ ನಮ್ಮ ಸ್ನೇಹಿತರು ಆವಾಗಲೇ ಹೇಳಿದರು
ದೂರದ ಮುಂಬೈಯವರಿರ್ಬೋದು, ಬೆಂಗಳೂರಿನವರಿರ್ಬೋದು, ಮೈಸೂರಿನವರು ಇರ್ಬೋದು, ಅಥವಾ ಇನ್ನಿ ಉಡುಪಿ ಕುಂದಾಪುರದವರು ಇರ್ಬೋದು, ಇನ್ನಿತರ ಪ್ರದೇಶದವರು ಇರ್ಬೋದು, ಅವರು ಎಲ್ಲರೂ ಕೂಡ ತಮ್ಮ ಕೈ ಜೋಡಿಸಿ ಈ ಒಂದು ಪ್ರಕರಣವನ್ನು ಭೇದಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಮ್ಮ ಕರ್ನಾಟಕದ ಘನ ಸರ್ಕಾರಕ್ಕೆ ಈಗಾಗಲೇ ಹೇಳಿದ್ದಾರೆ.